ಹಾಯ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವೀನಾ ಶ್ರೀದಾಸ್ ಕಿಚನ್. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನಿವಾಗ ನಮ್ಮ ಮನೇಲಿ ಏನು ಚೇಂಜಸ್ ಮಾಡಿದ್ದೀನಿ ದೇವ್ರ ಮನೇಲಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ನಾನಿವಾಗ ಮನೆ ಮುಂದೆ ರಂಗೋಲಿ ಹಾಕಿ ಲಕ್ಷ್ಮೀ ಪಾದ ಬರೆದ್ಬಿಟ್ಟು ಎರಡು ದೀಪ ಇಟ್ಟಿದ್ದೀನಿ ಲಕ್ಷ್ಮೀ ಪಾದಕ್ಕೆ. ಸೊ ಮನೆ ಮುಂದೆ ಹೀಗೆ ಕಾಣಿಸುತ್ತೆ ನೋಡಿ. ಹೊಸಲಿಗೆ ರಂಗೋಲಿ ಹಾಕಿ ಒಂದು ದೀಪ ಇಟ್ಟು ಒಂಚೂರು ಅರಶಿನ ಕುಂಕುಮ ಹಚ್ಚಿದರೆ ಮನೆಗೆ ಎಷ್ಟೋ ಕಳೆ ಬಂದಾಗುತ್ತೆ, ಮನೆಗೊಂದು ಲಕ್ಷಣ ಕೂಡ. ಹಾಗೇ ಶುಭದಾಯಕ, ಮನೆ ಒಳಗಡೆ ಬರೋರು ಅದು ನೋಡ್ಕೊಂಡು ಬರ್ತಾರೆ, ಅವ್ರಿಗೂ ಒಳ್ಳೆಯದು, ನಮಗೂ ಒಳ್ಳೆಯದು, ಎಲ್ಲದಕ್ಕೂ ಒಳ್ಳೆಯದು, ಮತ್ತು ತುಂಬ ಮಂಗಳಕರವಾಗೂ ಇರುತ್ತೆ. ಆದಷ್ಟು ಡೈಲಿ ರಂಗೋಲಿ ಹಾಕಿ ಎರಡು ಹೂವಿಟ್ಟು ಅರಶಿನ ಕುಂಕುಮ ಇಟ್ಟು ಒಂದು ದೀಪ ಹಚ್ಚಿದರೆ ಅಟ್ಲೀಸ್ಟ್ ಶುಕ್ರವಾರ ಮಂಗಳವಾರ ಮಾಡಿದ್ರೂ ಸಾಕು. ಇವಾಗ ನಮ್ಮನೇಲಿ ನಮ್ಮದು ಹಳೇ ದೇವ್ರ ಮನೆ ಅಂದರೆ ಹಳೇ ಅರೇಂಜ್ಮೆಂಟ್ ಹೇಗಿತ್ತು ಅಂತ ಅಂದ್ಕೊಂಡು ನೋಡ್ಕೊಳ್ಳೋಣ. ಬನ್ನಿ, ಇವಾಗ ನಾನೀಗೆ ಮುಂಚೆ ನನ್ನ ಮನೆ ದೇವ್ರ ಮನೆ ಈ ಥರ ಅರೇಂಜ್ ಮಾಡಿದ್ದೆ. ಈ ಥರ ಅರೇಂಜ್ ಮಾಡಿ ನಾನಿಲ್ಲಿ ನೆಲದ ಮೇಲೇ ಎಲ್ಲ ಮಂಟಪ ಎಲ್ಲ ಇಟ್ಟು ದೇವರೆಲ್ಲ ಇಟ್ಟು ಎಲ್ಲ ಮಾಡಿದ್ದೆ. ಇವತ್ತು ಯುಗಾದಿ ಹಬ್ಬ ಮುಂಚಿನ ದಿವಸ ಆಗಿರೋದ್ರಿಂದ, ಎರಡು ದಿವಸ ಮುಂಚೆ ಆಗಿರೋದ್ರಿಂದ ನಾನೀಗ ನಮ್ಮನೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಇವತ್ತು. ಸೊ ಇದನ್ನು ಈ ಅರೇಂಜ್ಮೆಂಟು ನಾನು ಚೇಂಜ್ ಮಾಡ್ತಾ ಇದ್ದೀನಿ. ಯಾಕೆ ಚೇಂಜ್ ಮಾಡ್ತಾ ಇದ್ದೀನಿ ಅಂದರೆ, ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಫೋನ್ ಮಾಡಿಬಿಟ್ಟು ನನಗೆ, ವೀಣಾ ನೀವೆಲ್ಲ ಚೆನ್ನಾಗಿದೆ, ನಿಮ್ಮದು ಪದ್ಧತಿ, ನಿಮ್ಮದು ಆಚಾರ ವಿಚಾರ ಎಲ್ಲದೂ ಚೆನ್ನಾಗಿದೆ. ದೇವ್ರ ಮನೇಲಿ ಸ್ಲ್ಯಾಬ್ ಮೇಲೂ ದೇವರಿಟ್ಟರೆ ಅದು ಗ್ರಾವಿಟಿ, ಅರ್ತ್ ಗ್ರಾವಿಟಿಯಿಂದ, ಗುರುತ್ವಾಕರ್ಷಣ ಬಲದಿಂದ ನಮ್ಮದು ಇದು ಪೂಜೆ ಎಷ್ಟು ಮಾಡಿದ್ರೂ ವಿಗ್ರಹದಲ್ಲಿರೋ ಆ ಪವರು ಎಳ್ಕೊಂಡು ಬಿಡುತ್ತೆ, ಗ್ರಾವಿಟೇಷನಲ್ ಪವರು. ಸೊ ಅದರಿಂದ ಏನಾದರೂ ಬೇರೆದೊಂದು ಏನಾದರೂ ಒಂದು ಮಧ್ಯದಲ್ಲಿ ಒಂದು ಮರದ ಹಲ್ಗೇನೋ ಏನಾದರೂ ಒಂದು ಎಕ್ಸ್ಟ್ರಾ ಇಟ್ಬಿಟ್ಟು ದೇವ್ರ ಮನೇಲಿ ನಿಮ್ಮನೆ ದೇವರೆಲ್ಲ ಜೋಡಿಸಿ ನೀವು ನಂದು ರಿಕ್ವೆಸ್ಟ್ ನೀವು ಹಾಗೆ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಸೊ ನಾನು ಅದಕ್ಕೆ ಚೇಂಜ್ ಮಾಡೋಣ ಇವತ್ತು, ಹೇಗೆ ಯುಗಾದಿ ಹಬ್ಬದಲ್ಲಿ ಹೊಸತನ ಎಲ್ಲ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾನೀಗ ಈ ದೇವ್ರ ಮನೆ ಅರೇಂಜ್ಮೆಂಟು ಚೇಂಜ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬೆಳಗ್ಗೆ 6 ಗಂಟೆಯಿಂದನೇ ಸ್ಟಾರ್ಟ್ ಆಗಿದ್ದು 10:30 ಮುಗೀತು. ಆಮೇಲೆ ಸ್ವಲ್ಪ ರೆಸ್ಟ್ ತೊಗೊಂಡು ನಂದು ಹಳೇ ವಿಡಿಯೋ, ಈ ಥರ ದೇವ್ರ ಮನೆ ಇದೆ ನಮ್ಮದು ಅಂತ ತೋರಿಸೋದಕ್ಕೆ ಹಳೇ ವಿಡಿಯೋ ಹಾಕಿದ್ದೀನಿ. ಈಗ ನಂದು ಕ್ಲೀನಿಂಗ್ ಪ್ರೋಗ್ರಾಮ್ ಎಲ್ಲ ನೋಡೋರಂತೆ, ಬನ್ನಿ ನೋಡಿ ಈ ಥರ ಹಳೇ ನಂದು ದೇವ್ರ ಮನೆ ಇದ್ದಿದ್ದು. ಸೊ ಇವಾಗೆಲ್ಲ ತೆಗೆದಿದೆ, ಎಲ್ಲ ದೇವ್ರ ಮನೆಯೆಲ್ಲ ಫುಲ್ ಖಾಲಿ ಮಾಡಿದೆ. ಧೂಪ ಮತ್ತು ಮಂಗಳಾರತಿ ಎಲ್ಲ ಮಾಡೋದ್ರಿಂದ ಈ ವೈಟ್ ಟೈಲ್ಸ್ ಮೇಲೆ ಪೂರ್ತಿ ಮಸಿ ಕಟ್ಬಿಟ್ಟಿತ್ತು, ಒಂಥರ ಲೇಯರ್ ಥರ ಎಲ್ಲ ಗೋಡೆ, ಟೆರೇಸ್, ವಾಲ್, ಪೇಂಟಿಂಗ್ ಮೇಲೆ ಎಲ್ಲ ಕಡೆಯೂ ಎಲ್ಲದನ್ನು ಇದೆಲ್ಲ ಸೋಪು ಎಲ್ಲ ಸ್ಪ್ರೇ ಮಾಡಿ ಒರೆಸಿ ಒಂದೊಂದು ಕಡೆ ಹಾಗೆ ಬ್ಲ್ಯಾಕ್ ಕಲರ್ ಮಾರ್ಕ್ ಆಯಿತು ನೋಡಿ, ಹಾಗೆ ಅದು ಅಷ್ಟು ಕಟ್ಬಿಟ್ಟಿತ್ತು. ಇದು ಈ ರಾಡ್ ನಾನು ಮಡಿ ಬಟ್ಟೆ ಎಲ್ಲ ಮಡಿ ಸೀರೆ ಎಲ್ಲ ಹಾಕೋಕ್ಕೆ ಹಾಕ್ಕೊಂಡಿದ್ದೀನಿ ದೇವ್ರ ಮನೆಯಲ್ಲಿ. ಫೋಟೋದಿಂದ ಹಿಡಿದು ಎಲ್ಲ ತೆಗೆದುಬಿಟ್ಟು ಇವತ್ತು ಫುಲ್ ದೇವ್ರ ಮನೆ ಖಾಲಿ ಮಾಡಿ ಕ್ಲೀನ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ಅರ್ಶಿನ ಕುಂಕುಮದ ಡಬ್ಬಗಳು, ವಿಭೂತಿ ಡಬ್ಬ, ಗೆಜ್ಜೆ ವಸ್ತ್ರ ಇದ್ರದ್ದೆಲ್ಲ ಡಬ್ಬಗಳು, ಕರ್ಪೂರ ಎಲ್ಲ ಇರೋ ಡಬ್ಬ ಎಲ್ಲ ಸೋಪಲ್ಲೆಲ್ಲ ತೊಳೆದ್ಬಿಟ್ಟು ಮತ್ತೆ ಎಲ್ಲ ಫಿಲ್ ಮಾಡಿ ಜೋಡಿಸಿಟ್ಟಿದ್ದೀನಿ. ಸೊ ಇವಾಗ ದೇವ್ರ ಮನೇನು ಪೂರ್ತಿ ಕ್ಲೀನ್ ಆಯಿತು. ನಾನು ಕ್ಲೀನ್ ಮಾಡಬೇಕಾದ್ರೆ ನಿಮಗೆ ತೋರ್ಸೋಕ್ಕಾಗಲಿಲ್ಲ, ಇಲ್ಲೆಲ್ಲ ಮಸಿ ಕಟ್ಬಿಟ್ಟಿತ್ತು ಫುಲ್ಲು ಒಂಥರ. ಅದು ಎಷ್ಟು ನಿಮಗೊಂದು 3-2 ಮಂತ್ಸ್ಗೆ ಮತ್ತೆ ಕಟ್ಬಿಡುತ್ತೆ. ನಾವೊಂದು 3 ಮಂತ್ಸ್ ಒಂದ್ಸಲ ಈ ಥರ ಕ್ಲೀನ್ ಮಾಡ್ತೀವಿ, ಫುಲ್ ಡೀಪ್ ಕ್ಲೀನಿಂಗು ದೇವ್ರ ಮನೆಯದು. ಆವಾಗಲೇ ಅದು ಫುಲ್ ಕ್ಲೀನಾಗಿ ಕಾಣಿಸೋದು ನೋಡಿ ಹೇಗೆ ಕಟ್ಟಿದೆ. ಇಲ್ಲಿ ಕ್ಲೀನ್ ಮಾಡೋದು ಮರ್ತುಬಿಟ್ಟಿದ್ದೀನಿ, ಇದನ್ನು ಇವಾಗ ಕ್ಲೀನ್ ಮಾಡ್ತೀನಿ. ಮತ್ತೆ ಸ್ವಲ್ಪ ಸ್ಪ್ರೇ ಮಾಡಿಬಿಟ್ಟು ವಿನಿಗರು, ಸೋಪ್ ಸೊಲ್ಯೂಷನ್ನು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದೆಲ್ಲ ಅದನ್ನು ಸೇರಿಸಿ ಇವಾಗ ಸ್ಪ್ರೇ ಮಾಡಿ ಎಲ್ಲ ಕ್ಲೀನ್ ಮಾಡ್ತೀನಿ. ಫೋಟೋ ಎಲ್ಲದೂ ಆಚೆ ಇಟ್ಕೊಂಡ್ಬಿಟ್ಟಿದ್ದೀವಿ, ಎಲ್ಲ ಫೋಟೋ ಎಲ್ಲ ಒರೆಸ್ಬಿಟ್ಟು ಎಲ್ಲ ಕ್ಲೀನಾಗಿ ಮತ್ತು ಗಂಧ ಮತ್ತು ಕುಂಕುಮದ ಬೊಟ್ಟೆಲ್ಲ ಇಟ್ಬಿಟ್ಟು ಇಡಬೇಕು ಫಸ್ಟ್. ಇವಾಗ ನಾನು ಇಲ್ಲಿ 3 ಪಾತ್ರೆ ಇಟ್ಕೊಂಡಿದ್ದೀನಿ, 3 ಪಾತ್ರೆಯಲ್ಲಿ ಒಂದು ಜಾಲಿಸಿ ಜಾಲಿಸಿ ಒಂದು ಕೊಳೆ ಆದರೆ ಇನ್ನೊಂದು ಅಂತ ಅಂದ್ಕೊಂಡು ಎಲ್ಲ ಕ್ಲೀನಾಗಿ ಮಾಡಿಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಹೇಳಿದ್ನಲ್ಲ ಮುಂಚೆನೇ, ನನ್ನ ದೇವ್ರ ಪಾತ್ರೆ ಎಲ್ಲ ಆಲ್ರೆಡಿ ತೊಳೆದಿಟ್ಬಿಟ್ಟಿದ್ದೀನಿ, ಗೌರಿ ಪೆಟ್ಟಿಗೆ ಎಲ್ಲದು ಮಂಟಪಗಳು ಎಲ್ಲ ಆಲ್ರೆಡಿ ತೊಳೆದಿಟ್ಟಿದ್ದೀನಿ ಕ್ಲೀನಾಗಿ. ಸೊ ಅದು ಇಟ್ಕೊಂಡಿದ್ದೀನಿ. ಒಂದು ಸಲ ಜೋಡಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರೆ
ದೇವ್ರ ಮನೆಯಿಂದ ಆಚೆ ಬರಬೇಕಾಗಿಲ್ಲ, ಒಂದ್ಸಲ ಜೋಡ್ಸೋಕ್ಕೆ ಶುರು ಮಾಡಿದ್ರೆ ಅಂದ್ಬಿಟ್ಟು ಎಣ್ಣೆ ಪಾತ್ರೆ ಕೂಡ ಎಣ್ಣೆ ಎಲ್ಲ ಖಾಲಿಯಾಗಿತ್ತು, ಸೊ ಹೆಚ್ಚಿತ್ತು. ಸೊ ಅದನ್ನು ಕೂಡ ತೊಳೆದ್ಬಿಟ್ಟು ಹೊಸ ಎಣ್ಣೆ ಎಲ್ಲ ತುಂಬಿಟ್ಟಿದ್ದೀನಿ. ಎಲ್ಲ ಕ್ಲೀನಿಂಗ್ದೆಲ್ಲ ಆಯಿತು, ಫೋಟೋಗಳು ಎಲ್ಲ ಒರೆಸಿ ಎಲ್ಲದೂ ಆಯಿತು, ಹಾರಗಳೆಲ್ಲ ತೊಳೆದು ಬಾಗಿಲು ಮುಂದೆ ಹಾಕಿರೋ ತೋರಣಗಳು ಎಲ್ಲದೂ ತೊಳೆದು ಎಲ್ಲ ಆಯಿತು. ಸೊ ಇವಾಗ ನೆಕ್ಸ್ಟ್ ಇವಾಗ ಜೋಡ್ಸೋಕ್ಕೆ ಸ್ಟಾರ್ಟ್ ಮಾಡಬೇಕು. ಫೋಟೋ ಎಲ್ಲ ಒರೆಸಾಗಿದೆ. ನಾನಿಲ್ಲಿ ಇದು ದೇವ್ರ ಮನೆ ಶ್ರೀಧರ್ ಏಣಿ ಹಾಕ್ಕೊಂಡು ನನಗೆ ಸಿಗಲಿಲ್ಲ. ಫಸ್ಟ್ ನಾನು ಟ್ರೈ ಮಾಡಿದೆ, ನನಗೆ ಟೆರೇಸ್ದೆಲ್ಲ ಸಿಗಲಿಲ್ಲ. ಸೊ ಅದಕ್ಕೆ ಅವರು ಹೆಲ್ಪ್ ಮಾಡ್ತಾಯಿದ್ದಾರೆ. ಈ ಕವಡೆ ಎಲ್ಲ ಇಟ್ಟಿದ್ದೆ ನೋಡಿ, ನಾನು ಲಕ್ಷ್ಮಿ ಇಟ್ಬಿಟ್ಟು, ಸೊ ಕವಡೆನೂ ಕೂಡ ತೊಳೆದಿದ್ದೀನಿ. ಹಾಗೆ ದೇವ್ರ ಬಾಗಿಲಿಗೆ ಇದನ್ನು ಹಾಕಿದ್ದೆ ತೋರಣದ ಥರ. ಸೊ ಇದನ್ನು ಎಲ್ಲ ಧೂಳಾಗಿತ್ತು, ಎಲ್ಲದೂ ಸೋಪ್ ಹಾಕಿ ಎಲ್ಲ ತೊಳೆದಿದ್ದೀನಿ. ಸೊ ನಾನಿಲ್ಲಿ ಇದಕ್ಕೆಲ್ಲ ಯೂಸ್ ಮಾಡಿರೋದು ವಿಮ್ ಲಿಕ್ವಿಡ್, ಸ್ವಲ್ಪ ನೀರು, ಅಂದರೆ ಮೂರು ಪೋರ್ಷನ್, ಒಂದು ಬಾಟಲಲ್ಲಿ ಮೂರು ಪೋರ್ಷನ್ ಮಾಡ್ಕೊಳ್ಬೇಕು. ಕಾಲು ಭಾಗ ಅಂದರೆ 30% ವಿನಿಗರ್, 30% ನೀರು ಮತ್ತು 30% ಸೋಪ್ ಲಿಕ್ವಿಡ್ ಹಾಕ್ಕೊಂಡ್ರೆ ಕರೆಕ್ಟಾಗಿ ಎಲ್ಲ ಕ್ಲೀನ್ ಆಗುತ್ತೆ. ತುಂಬ ನೊರೆ ಬಂದ್ರೂ ನಮಗೆ ಕ್ಲೀನಿಂಗ್ ತುಂಬ ಪ್ರಾಬ್ಲಮ್ ಆಗುತ್ತೆ. ರುದ್ರಾಕ್ಷಿದು ಜಪದ್ದು ರುದ್ರಾಕ್ಷಿ 108 ಇದು. ಸೊ ಈ ರುದ್ರಾಕ್ಷಿನ ಸ್ವಲ್ಪ ಧೂಳಲ್ವಾ ಈಗ ಎಲ್ಲ ಕಡೆನೂ, ಇಷ್ಟೇ ಕ್ಲೀನ್ ಮಾಡಿದ್ರು ಅದನ್ನೇ ಎಲ್ಲ ತೊಳೆದಿದ್ದೀನಿ. ಸೊ ಇವಾಗ ಎಲ್ಲ ಕ್ಲೀನ್ ಆಯಿತು ನೋಡಿ. ನಾನು ಕೂತ್ಕೊಳ್ತಾ ಇದ್ದಿದ್ದು ದೇವ್ರ ಮನೇಲಿ, ಪೂಜೆ ಮಾಡೋಕ್ಕೆ ಕೂತ್ಕೊಳ್ತಾ ಇದ್ದಿದ್ದ ಮನೆ 2-3 ಇದೆ ನನ್ನ ಹತ್ರ. ಸೊ ಒಂದು ಮನೇನ ಇಲ್ಲಿ ದೇವ್ರ ಮುಂದೆ ಹಾಕಿದ್ದೀನಿ, ಇನ್ನೊಂದು ಮನೇನ ನೆಲದ ಮೇಲೆ ಕೂತ್ಕೊಂಡು ಪೂಜೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ಇನ್ನೊಂದು ಮನೆ ಕೂಡ ಹಾಕ್ಕೊಂಡಿದ್ದೀನಿ ಅಲ್ಲಿ ನಾನು. ಸೊ ಇವಾಗ ದೇವ್ರ ಮನೆ ಅರೇಂಜ್ಮೆಂಟ್ ಈ ಥರ ಇದೆ ನೋಡಿ. ಮನೆ ಹಾಕಿ ಅದರಲ್ಲಿ ರಂಗೋಲಿ ಹಾಕಿ ಇಟ್ಟಿದ್ದೀನಿ. ಮತ್ತು ಇವಾಗ ಒಂದೊಂದು ಕೆಲವ್ರದ್ದು ಪ್ರಶ್ನೆ ಇದೆ ನಮ್ಮ ಮನೆ ದೇವ್ರ ಮನೆ ವಿಗ್ರಹಗಳ ಬಗ್ಗೆ, ಕೆಲವುದು ನಾನು ಯಾವ ಥರ ಜೋಡಿಸಿದ್ದೀನಿ ಅನ್ನೋದ್ರ ಬಗ್ಗೆ ಅದನ್ನು ಈ ವಿಡಿಯೋನಲ್ಲಿ ಕ್ಲಾರಿಫೈ ಮಾಡಿಬಿಡ್ತೀನಿ ನಾನು. ಫಸ್ಟ್ ಏನಂತ ಅಂದರೆ, ಇದು ಕೌಡೆನಲ್ಲಿ ಏಕೆ ಲಕ್ಷ್ಮಿ ಇಟ್ಟಿದ್ದೀರಾ ನೀವು ಅಂತ ಅಂದ್ಬಿಟ್ಟು ಸುಮಾರು ಜನ ಕೇಳಿದರು. ಇವಳು ಲಕ್ಷ್ಮೀದೇವಿ ಸಮುದ್ರದಲ್ಲಿ ಹುಟ್ಟು ಬಂದಿರೋದಲ್ವಾ, ಸೊ ಆಂಬಿಯನ್ಸು ಆ ವಾತಾವರಣ ಕ್ರಿಯೇಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಕೌಡೆ ಇಟ್ಟಿರೋದು. ಇಲ್ಲಿ ನಾನು ಆಂಜನೇಯನ ಮುಂದೆ ಈಶ್ವರನ ಇಟ್ಟಿದ್ದೀನಿ, ಅದು ತುಂಬ ಶ್ರೇಷ್ಠ ಅಂತ ಯಾರೋ ಒಬ್ಬರು ಹೇಳಿದರು. ಸೊ ಆಂಜನೇಯನ ಮುಂದೆ ಈಶ್ವರ ಇಟ್ಟಿದ್ದೀನಿ. ಸೊ ಲಕ್ಷ್ಮಿ ಮುಂದೆ ಈ ಥರ ಕೌಡೆ ಹಾಕಿ, ಲಕ್ಷ್ಮೀ ಸಮುದ್ರ ತನೆಯೇ ಅಲ್ವಾ, ಸೊ ಆ ಥರ ಆಂಬಿಯನ್ಸು ಅಥವಾ ವಾತಾವರಣ ಕ್ರಿಯೇಟ್ ಮಾಡಿದ್ದೀನಿ ಲಕ್ಷ್ಮಿಗೆ. ಸೊ ನಮಗೆ ನಮ್ಮ ಮನಸ್ಸಿಗೂ ಸಂತೋಷ ಆಗುತ್ತೆ. ಹಾಗೆ ಕನ್ನಡಿ ಯಾರು ಯಾಕೆ ಇಟ್ಟಿದ್ದೀರಾ ಅಂತ ತುಂಬ ಜನ ಕೇಳಿದ್ರು. ನಾನು ಸುಮಾರು ವಿಡಿಯೋನಲ್ಲಿ ಹೇಳಿದ್ದೀನಿ, ಆದರೂ ಇವಾಗ ಹೇಳ್ತೀನಿ. ಅದು ಮಂಗಳಕರವಾದದ್ದು, ಮದುವೆ ಮುಂಜಿ ಶುಭ ಸಮಾರಂಭಕ್ಕೆ ಎಲ್ಲದಕ್ಕೂ ಕಳಶ ಕನ್ನಡಿನ ಜೋಡಿಸ್ತಾರೆ ನೋಡಿ. ಯಾರು ಬರೀ ಕಲಶ ಇಡೋದಿಲ್ಲ, ಜೊತೆಯಲ್ಲಿ ಒಂದು ಪುಟ್ಟು ಕನ್ನಡಿ ಕೂಡ ಇಡ್ತಾರೆ. ಸೊ ಅದಕ್ಕೆ ಮಂಗಳಕರವಾಗಿರಲಿ ಅಂತ ಅಂದ್ಬಿಟ್ಟು, ಕನ್ನಡಿ ಲಕ್ಷ್ಮಿ ಅಲ್ವಾ, ಕನ್ನಡಿ ಒಡಿಬಾರ್ದು ಅಂತೆಲ್ಲ ಎಷ್ಟೊಂದು ಹೇಳ್ತಾರೆ ನೋಡಿ. ಕನ್ನಡಿ ಬಗ್ಗೆ ತುಂಬ ನಮ್ಮ ಜನಗಳಿಗೆ ಎಲ್ಲರಿಗೂ ತುಂಬ ಸೆಂಟಿಮೆಂಟ್ಸ್ ಇದೆ, ಎಲ್ಲರಿಗೂ ಕನ್ನಡಿ ಬಗ್ಗೆ ಒಂದು ಪೂಜ್ಯ ಭಾವನೆ ಇದೆ. ಸೊ ಅದಕ್ಕೆ ದೇವ್ರ ಮನೆಯಲ್ಲಿ ನಾನು ಕನ್ನಡಿನೂ ಇಟ್ಕೊಂಡಿದ್ದೀನಿ. ಸೊ ಹೀಗೆ ಕ್ಲೀನ್ ಮಾಡಿದ ಮೇಲೆ ಎಲ್ಲ ಎಷ್ಟು ಶುಭ್ರವಾಗಿ ಎಷ್ಟು ಎಲ್ಲ ಕಾಣಿಸ್ತಾ ಇದೆ ನೋಡಿ. ಫೋಟೋಸ್ ಎಲ್ಲ ಒರೆಸಿ ಎಲ್ಲದೂ ಇಟ್ಟಿರೋದು ಎಷ್ಟು ಚೆನ್ನಾಗಿದೆ ಇದು. ಯುಗಾದಿ ಹಬ್ಬದ ನಮ್ಮನೆ ಹೊಸದು ಅರೇಂಜ್ಮೆಂಟ್ ದೇವ್ರ ಮನೇಲಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದು, ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ. ಹ್ಯಾಪಿ ಯುಗಾದಿ ಒನ್ಸ್ ಅಗೇನ್.